ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಾನ್ವಿ ಕಿರಣ್ ವ್ಲಾಗ್ಸ್. ಇನ್ನು ಲೈಕ್ ಮಾಡಿರಲಿ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಇವತ್ತು ಬಂದುಬಿಟ್ಟು ಯುಗಾದಿ ಹಬ್ಬ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಯುಗಾದಿ ಹಬ್ಬದ ವ್ಲಾಗ್ ಮಾಡ್ತಿದ್ದೀನಿ. ಸೊ ಇವಾಗ ಬೆಳಗ್ಗೆ ಎದ್ದು ಎಲ್ಲ ನಾರ್ಮಲ್ ಆಗಿ ಪೂಜೆ ಎಲ್ಲ ಮಾಡಾಯಿತು. ಸೊ ನಾವೆಲ್ಲ ಸ್ನಾನ ಮಾಡಿಕೊಂಡು ಡ್ರೆಸ್ ಹಾಕ್ಕೊಂಡಿದ್ದೀವಿ. ಸೊ ಇವಾಗ ಪೂಜೆ ಎಲ್ಲ ಹೆಂಗೆಂಗೆ ಆಯಿತು ಅಂತ ತೋರಿಸ್ತೀನಿ, ಬನ್ನಿ. ಏ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಓಕೆ, ಇವತ್ತು ಸ್ಪೆಷಲ್ ಏನಂದರೆ ಯುಗಾದಿ ಹಬ್ಬ, ಯುಗಾದಿ ವ್ಲಾಗ್ ಅಂತಲೇ ಹೇಳ್ಬೋದು, ಶಾರ್ಟ್ ವ್ಲಾಗ್. ಇವಾಗ ಫಸ್ಟ್ ಏನಂದರೆ ಎಲ್ಲರದು ಫ್ರೆಶಪ್ ಆಯಿತು, ಮತ್ತು ಆಲ್ಮೋಸ್ಟ್ ಮಮ್ಮಿದು ಅಕ್ಕಂದಿರ್ದು ಎಲ್ಲರದು ಪೂಜೆ ಎಲ್ಲ ಆಯಿತು. ಇನ್ನು ನಾನು ಪೆಂಡಿಂಗ್, ಇವಾಗ ನಾನು ಪೂಜೆ ಮಾಡಬೇಕು. ಎಲ್ಲ ರೆಡಿ ಆಗಿದ್ದಾರೆ, ಮತ್ತು ಆಲ್ಮೋಸ್ಟ್ ಕುಕ್ಕಿಂಗ್ದೆಲ್ಲೂ ರೆಡಿ ಮಾಡಿದ್ದಾರೆ ಮಮ್ಮಿ ಅಕ್ಕ ಎಲ್ಲ ಸೇರಿಕೊಂಡು. ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಇವಾಗ ಫಸ್ಟ್ ಪೂಜೆ ಮಾಡಿಬಿಡೋಣ. ಓಕೆ, ಅದಕ್ಕೆ ಮುಂಚೆ ನೀವಿನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ. ಓಕೆ, ಇವಾಗ ನೆಕ್ಸ್ಟ್ ಏನೇನು ಸುಮ್ಮನೆ ಲೈಟಾಗಿ ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ವಿ, ಮತ್ತು ನಮ್ಮದು ಯುಗಾದಿ ಸೆಲೆಬ್ರೇಷನ್ನು ಹೇಗೆ ಸಿಂಪಲಾಗಿ ಹೋಗುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಓಕೆ, ಲೆಟ್ಸ್ ಗೋ, ಕಮ್ ಆನ್. ಓಕೆ ಫೈನ್, ಇದು ನೋಡಿ ಮೆಹಂದಿ ನೆನ್ನೆ ಸುಮ್ಮನೆ ಹಾಕ್ಕೊಂಡಿದ್ದು ನಾನು, ಸುಮ್ಮನೆ ನನಗೆ ನಾನೇ ಏನಂತಾರೆ ಪ್ಯಾಂಪ್ರಿಂಗ್ ಮಾಡ್ಕೊಳ್ಳೋ ಥರ ಯುಗಾದಿಗೆ. ಶಾನುಗೆ ಆಲ್ರೆಡಿ ಅವಳ ಬರ್ಡೇಗೆ ಹಾಕಿದ್ದೆ, ಅದೇ ಇತ್ತು ಕೈಯಲ್ಲಿ. ಸೊ ಹಂಗಾಗಿ ಅವಳಿಗೆ ಹಾಕಿಲ್ಲ. ಇವಾಗ ಕಮ್, ಲೆಟ್ಸ್ ಗೋ, ಇವಾಗ ಪೂಜೆ ಮಾಡೋಣ, ಬನ್ನಿ. ಬೆಲ್ಲ ತಿಂತಾ ಇದ್ದೀನಿ.
ಸೊ ನೋಡಿ ಇವಾಗ ಮಮ್ಮಿ ಎಲ್ಲ ರೆಡಿ ಮಾಡ್ತಾ ಇದಾರೆ. ಮಮ್ಮಿ ಏನೇನು ಮಾಡಿದ್ದೀರಾ ಇವತ್ತು ಹಬ್ಬಕ್ಕೆ? ಕಾಳುಳ್ಳಿ, ಒಬ್ಬಟ್ಟು, ಒಬ್ಬಟ್ಟು ಸಾರು, ಚಿತ್ರಾನ್ನ, ಕೋಸಂಬರಿ. ಓಹೋ ಹೋ ಹೋ, ಸೂಪರ್ ಸೂಪರ್. ಇವಾಗ ಏನೇನಾಗಿದೆ? ಇದೇನು ಮಜ್ಜಿಗೆನಾ? ಓಕೆ, ಮಜ್ಜಿಗೆ. ಇದೇನು ಮಾಡ್ತಾ? ಕಾಳುಳ್ಳಿ ಅಂದರೆ ಕಾಳ್ದು ಗೊಜ್ಜು ಥರ ಮಾಡ್ತೀವಲ್ಲ ಅದು ನೋಡಿ. ಇದು ಅದಕ್ಕೆ ಇದು ಒಬ್ಬಟ್ಟು ಸಾರು ಎಲ್ಲ ಬೇಗ ಬೇಗ ರೆಡಿ. ಒಬ್ಬಟ್ಟು ಹೂರ್ಣ ಎಲ್ಲಿದೆ? ಈ ಕಡೆ ಇದೆಯಾ? ಬನ್ನಿ ಇಲ್ಲಿ ತೋರಿಸ್ತೀನಿ. ಒಬ್ಬಟ್ಟು ಹೂರ್ಣ ನೋಡಿ, ಫುಲ್ ಇತ್ತು. ನಮ್ಮ ಡ್ಯಾಡಿ ಅದರಲ್ಲೇ ತಿಂದು ಖಾಲಿ ಮಾಡಿದ್ದಾರೆ. ಇದು ಇದು ಮೈದಾ ಕಲಸಿರ್ತಾರಲ್ಲ ಅದು. ಸೊ ಎಂಜಾಯ್ ಎಂಜಾಯ್ ದ ಕುಕ್ಕಿಂಗ್ ಮಮ್ಮಿ. ಸೊ ಇವಾಗ ಅಲ್ಲಿ ಹೋಗೋಣ. ಇಲ್ಲಿ ನಮ್ಮ ಅಕ್ಕ ಕೂತಿದ್ದಾರೆ. ನವ್ಯ ಸೇ ಹಾಯ್. ಹ್ಯಾಪಿ ಯುಗಾದಿ. ನಮ್ಮ ವ್ಯೂವರ್ಸ್ಗೂ ಹ್ಯಾಪಿ ಯುಗಾದಿ ವಿಶ್ ಮಾಡ್ಬಿಡು. ಓಕೆ, ಇಲ್ಲಿ ನೋಡಿ ಇಲ್ಲಿ ಎಲ್ಲ ವೇಸ್ಟ್ ಬಾಡಿಗಳು ಕೂತಿದ್ದಾರೆ. ಸೇ ಹಾಯ್ ಗುಂಡು. ಹಲೋ, ಸೇ ಹಾಯ್. ಹ್ಯಾಪಿ ಯುಗಾದಿ ವಿಶ್ ಮಾಡಿ. ವೆರಿ ಗುಡ್. ಇಲ್ಲೊಬ್ಬ ಇದ್ದಾನೆ, ವಿಶ್ ಮಾಡು ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಗುಂಡು, ವಿಶ್ ಮಾಡು ಹ್ಯಾಪಿ ಯುಗಾದಿ ವಿಶ್ ಮಾಡು. ಓಕೆ, ಆಯ್ತಾ? ಫುಲ್ ಡಿಸ್ಟರ್ಬೆನ್ಸ್ ತೋರಿಸಿ. ಓಕೆ, ಇವಾಗ ಒಂದು ಕ್ವೆಶನ್ ನಿಮಗೆ. ಇವತ್ತು ಯುಗಾದಿ ಅಲ್ವಾ, ಯುಗಾದಿಯ ಯಾವುದಾದ್ರೂ ಒಂದು ಇಂಪಾರ್ಟೆನ್ಸ್ ಮಹತ್ವ ಹೇಳಿ ಏನಾದರೂ. ನಮಗೆ ಹಿಂದೂಗಳಿಗೆ ಯುಗಾದಿ ಹಬ್ಬ ಮೊದಲನೇ ವರ್ಷ ನಮಗೆ ಇವಾಗ ಸ್ಟಾರ್ಟ್ ಅಂದರೆ ನ್ಯೂ ಇಯರ್. ನ್ಯೂ ಇಯರ್ ಇವಾಗ ಇವಾಗ ಎಲ್ಲರೂ ಈ ದಿನ ಏನು ಮಾಡ್ತೀವಿ ಅಂತಂದರೆ ಎಣ್ಣೆ, ಗಂಡು ಮಕ್ಕಳೆಲ್ಲ ಎಣ್ಣೆ ಸ್ನಾನ, ಹೆಣ್ಮಕ್ಳು ಎಣ್ಣೆ ಸ್ನಾನ. ಎಣ್ಣೆ ಸ್ನಾನ ಅಂದರೆ ಮೈಗೆಲ್ಲ ಎಣ್ಣೆ ಹಚ್ಚೋದು, ಫುಲ್ ಬಾಡಿಗೆ ಬಾಡಿಗೆ ಎಣ್ಣೆ ಸ್ನಾನ ಎಲ್ಲ ಮಾಡಿ ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡು ತೋರಣ, ಬೇವಿನ ಸೊಪ್ಪು ಎಲ್ಲ ಬಾಗಿಲಿಗೆ ಅಲಂಕಾರ ಮಾಡಿ ಆಮೇಲೆ ದೇವ್ರ ಹತ್ರ ಬೇವು ಬೆಲ್ಲ ಇಟ್ಬಿಟ್ಟು ಎಲ್ಲ ಪೂಜೆ ಮಾಡೋದು. ಅದನ್ನ ಬೇವು ಬೆಲ್ಲ ಜೀವನದಲ್ಲಿ ಏನೇ ಏನೇ ದುಃಖ ಆಗಲಿ ಏನೇ ಸುಖ ಬರಲಿ ಎಲ್ಲಾನು ಸಹಿಸ್ಕೊಳ್ತೀವಿ, ಸಹಿಸ್ಕೊಳ್ಳೋ ಶಕ್ತಿ ಕೊಡು ದೇವ್ರೇ ಅಂತ ಹೇಳಿಬಿಟ್ಟು ನಾವು ಅದನ್ನ ಬೇವು ಬೆಲ್ಲನ ಎರಡು ಸಮವಾಗಿ ತಿನ್ನಬೇಕು ಅಂತ ಇದು ವಾಡಿಕೆ, ಮೊದಲಿನ ಯುಗಾದಿ ವಾಡಿಕೆ. ಓಕೆ ಓಕೆ, ಥ್ಯಾಂಕ್ ಯು ಜಯಮ್ಮ, ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ನಮ್ಮ ಅಕ್ಕನ ಕೇಳೋಣ. ಹೇಳಿ ಸಿಸಿ, ಯುಗಾದಿ ಯಾವ್ದಾದ್ರು ಒಂದು ಇಂಪಾರ್ಟೆನ್ಸ್ ಹೇಳಿ. ಯುಗಾದಿ ಬಂದು ನಮ್ಮ ಹಿಂದೂಗಳ ಹಬ್ಬ. ಯುಗಾದಿಲೇನೆ ಯುಗ ಪ್ಲಸ್ ಆದಿ ಅಂದ್ರೆ ಸ್ಟಾರ್ಟಿಂಗ್ ಅಂತ. ಯುಗ ಆದಿ, ಓ ಅಂದ್ರೆ ಹೊಸ ಯುಗ ಸ್ಟಾರ್ಟ್ ಆಗ್ತದೆ ಅನ್ನೋತರ. ಹಿಂದೂಗಳಿಗೆ ಈಗಲೇನೆ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಂಗೆ ಯುಗಾದಿನ ಸೆಲೆಬ್ರೇಷನ್, ಸ್ವೀಟ್ಸ್ ಎಲ್ಲ ತಿಂದು ಹೋಳಿಗೆ ಮಾಡ್ಕೊಂಡು ತಿಂದು ಎಲ್ಲ ಕುಟುಂಬ ಜೊತೆ ಆಚರಣೆ ಮಾಡ್ಕೊಂಡು ಇರ್ತೀವಿ. ನಮ್ಮ ಹಿಂದೂಗಳ ಹೊಸ ವರ್ಷ ಯುಗಾದಿ. ಯುಗಾದಿಲೆಲ್ಲ ಯುಗ ಪ್ಲಸ್ ಆದಿ ಅಂದ್ರೆ ಯುಗಾದಿ. ಯುಗಾದಿ, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ರೆಡಿ ಆಗಾಯ್ತು. ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ನೋಡಿ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದೀನಿ. ಹೂವೆಲ್ಲ ಮುಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಜಡೆ. ಫಸ್ಟ್ ಟೈಮ್ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿರೋದು ನಾನು. ಆ್ಯಕ್ಚುಲಿ ಇದು ನಮ್ಮಕ್ಕ ಮಾಡಿದ್ದ ಹೇರ್ ಸ್ಟೈಲ, ನಮ್ಮಕ್ಕ ಬಾಚಿದ್ದು ತಲೆ ಎಲ್ಲ. ಶಾನು ತೋರಿಸ್ತಾಳೆ ಇವಾಗ ಹೇರ್ ಸ್ಟೈಲ್ ಹೆಂಗೆ ಮಾಡಿದ್ದಾರೆ ಅಂತ. ಫಸ್ಟ್ ಟೈಮು ಈ ಥರ ರೆಡಿ ಆಗಿದ್ದೀನಿ. ಏನು ಬರ್ತೀನಿ ನಡಿ. ಫಸ್ಟ್ ಇಲ್ಲಿಂದ ಏನೋ ಸಣ್ಣದಾಗಿ ಜಡೆ ಹಾಕಿ ಇಲ್ಲಿಷ್ಟು ಬಿಟ್ಟು ಮತ್ತೆ ಅಲ್ಲಿಂದ ಏನೋ ಜಡೆ ಹಾಕಿದ್ದಾರೆ ನಮ್ಮಕ್ಕ. ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ ಹೇಳಿ. ಹ್ಞೂ.
ಪ್ರಿಪ್ರೇಷನ್ ನಡೀತಾ ಇದೆ. ಪ್ರಿಪ್ರೇಷನ್ ಅಲ್ಲ, ಪ್ರಿಪ್ರೇಯರ್ ಆಗೋಯ್ತಾಗ್ಲಿ. ಮುಗಿತಾ ಬಂತು. ಮಸಾಲೆ ದೋಸೆ ತರ ತಟ್ತದಾರೆ ನಮ್ಮ ಅಕ್ಕ ನೋಡಿ, ಇಲ್ಲಿ ಎಷ್ಟು ದೊಡ್ಡದಾಗಿದೆ. ಇದ ಮತ್ತೆ ಇಲ್ಲಿ ಏನಿದು ಕಾಳು, ಕಾಳು ಗೊಜ್ಜು, ಕಾಳು ಗೊಜ್ಜು ಪೂರ್ಣ ಇನ್ನ ಅಷ್ಟಿದೆ. ಇದು ಅವಾಗ್ಲೇ ಸಾರೆಲ್ಲ ತೋರಿಸ್ತಾ ಅನ್ಸುತ್ತೆ. ಸೊ ಒಬ್ಬಟ್ಟು ನೋಡಿ, ಇವರೇ ಮಾಡ್ತಾರದು ಒಬ್ಬಟ್ಟನ. ಸೇ ಹಾಯ್. ಇವರು ಸಸ್ಯಾಹಾರಿ ತರ ಕ್ಯಾರೆಟು ಸೌತೆಕಾಯಿ ತಿನ್ಕೊಂಡು ನಿಂತಿದ್ದಾರೆ. ಆ್ಯಂಡ್ ಇನ್ನೊಂದು ತೋರಿಸ್ಬೇಕು, ತೋರಿಸ್ತೀನಿ ಒಂದು ನಿಮಿಷ. ಹಬ್ಬದ ಸ್ಪೆಷಲ್, ಹಬ್ಬದ ಸ್ಪೆಷಲ್ ಏನು ಅಂತ ತೋರಿಸ್ತೀನಿ. ಅಯ್ಯೋ ಏನ್ ಮಾಡ್ತಾರೆ, ರೋಡ್ ರೋಡ್ ಅಲ್ಲಿ ಕುತ್ಕೊಂಡು ಕಾರ್ಡ್ಸ್ ಆಡ್ತಾರಲ್ವಾ ನೋಡಿ. ನಮ್ಮ ಮನೆಯಲ್ಲೂ ಏನ್ ಮಾಡ್ತಿದಾರ ನೋಡಿ ನೋಡಿ. ಅವ್ನ ಮುಖ ಕಾಣಿಸ್ದೆ ಅಂದ್ರೂ ಕಾರ್ಡ್ ಇದೆ ನೋಡಿ ಅವನ ಕೈಯಲ್ಲಿ. ನಮ್ಮ ಮನೆಯಲ್ಲೂ ಇದೇ ಕೆಲಸ ಮಾಡ್ತಾ ಇದಾರೆ ನೋಡಿ 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 ನೋಡಿ. ಚಿಂಚನು ಸೊ ನೋಡಿ, ಇದು ನನ್ನ ತಟ್ಟೆ. ಒಬ್ಬಟ್ಟು, ತುಪ್ಪ, ಹಾಲು, ಇದು ಕಾಳು. ಅವಳು ಕಾಳು ಹಾಕ್ಸ್ಕೊಳ್ಳಲ್ಲ, ಒಬ್ಬಟ್ಟು ತಿಂತ ಇದ್ದಾಳೆ. ಏ ಒಬ್ಬಟ್ಟು ತಿಂತ ಇತ್ತು. ಇವಾಗ ಅನ್ನ ಮತ್ತೆ ಒಬ್ಬಟ್ಟು ಸಾರು ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ಕೋಸಂಬರಿ ನೋಡಿ, ಸಾಂಬಾರ್ ಸೂಪರ್ ಆಗಿದೆ ಎಲ್ಲ. ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ನವಿ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಫುಡ್ ನೋಡಿ ಫೈನಲ್ ಆಗಿ. ಏಯ್ ಏಯ್ ಏಯ್, ನಂದು 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 ಮಜ್ಜಿಗೆ ನಂದು ನಂದು. ಆಯ್ತು ಕುಡಿ ಕುಡಿ ಕುಡಿ, ಬೇಡ ಬೇಡ ಕುಡಿ ನೋಡಿ. ಫೈನಲ್ ಆಗಿ ಮಜ್ಜಿಗೆ ಕುಡಿತಾ ಇದ್ದೀನಿ. ಅನ್ನ ತಿಂದಾಯ್ತು, ಸಾಕಾಯ್ತು. ಇದನ್ನ ಸಾಯಂಕಾಲ ತಿಂತೀನಿ. ಇವಾಗ ತಿನ್ನಕಾಲ ಹೊಟ್ಟೆ ಲೋಡ್ ಆಗೋಗ್ಬಿಟ್ಟಿದೆ ನೋಡಿ. ಮಜ್ಜಿಗೆ ಇದು ಬಂದು ನೆಕ್ಸ್ಟ್ ಡೇ ಅಂದರೆ ನಾನ್ ವೆಜ್ ಮಾಡ್ತೀವಲ್ವ, ಹೊಸದಡ್ಕು. ಅವತ್ತು ಮಾಡಿದ್ದು ಕಬಾಬು, ಬಿರಿಯಾನಿ, ಮತ್ತು ಇದು ತಲೆ ಮಾಂಸ, ಮತ್ತು ಮಟನ್ದು ಸಾಂಬಾರು ಮಾಡಿದ್ದು ನಾನ್ ವೆಜ್ಗೆ, ಮತ್ತು ಎಗ್ ರೈಸ್ ಇಷ್ಟಿತ್ತು ನಾನ್ ವೆಜ್. ಸೊ ಹೀಗಿತ್ತು ನಮ್ಮ ಹಬ್ಬ ಸೆಲೆಬ್ರೇಷನ್, ಹೇಗಿತ್ತು ಅಂತ ನೀವು ಕಮೆಂಟಲ್ಲಿ ತಿಳಿಸಿ ಹೇಗಿದೆ ವಿಡಿಯೋ ಅಂತ. ಸಿಂಪಲ್ ಆಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ.